ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ. ವೀಕೆಂಡ್ ಕರ್ಫ್ಯೂನಲ್ಲಿ ಮದ್ಯ ಮಾರಾಟಕ್ಕಿಲ್ಲ ಅವಕಾಶ. ಎಣ್ಣೆ ಬೇಕಂದ್ರೆ ಸೋಮವಾರದವರೆಗೂ ಕಾಯಲೇಬೇಕು. ವೀಕೆಂಡ್ ಕರ್ಫ್ಯೂ ಮುಗಿಯುವವರೆಗೂ ಕಾಯಲೇಬೇಕು ಅಂತ ಇದೀಗ ಸರ್ಕಾರ ಗೈಡ್ಲೈನ್ಸ್ ಅಲ್ಲಿ ಹೊರಡಿಸಿದೆ. ಸರ್ಕಾರದ ಹೊಸ ಮಾರ್ಗಸೂಚಿಯಲ್ಲಿ ಎಣ್ಣೆಗಿಲ್ಲ ಅವಕಾಶ. ವೀಕೆಂಡ್ ಆದ್ರೆ ಸಾಕು, ಸಾಕಷ್ಟು ಜನ ಪಾರ್ಟಿ ಮೂಡಲ್ಲಿ ಇರ್ತಾ ಇದ್ರು. ಸೋ ಅಂಥವರಿಗೆ ಇದೀಗ ಶಾಕ್ ನೀಡ್ತಾ ಇದೆ ರಾಜ್ಯ ಸರ್ಕಾರ. ವೀಕೆಂಡ್ ಕರ್ಫ್ಯೂ ಶುಕ್ರವಾರ ಸಂಜೆಯಿಂದ ಸೋಮವಾರ ಬೆಳಗಿನ ಜಾವದವರೆಗೂ ಕೂಡ ಜಾರಿಯಲ್ಲಿರುತ್ತೆ. ಸೋ ಈ ಸಂದರ್ಭದಲ್ಲಿ ಸ್ಯಾಟರ್ಡೆ ಸಂಡೆ ಆತಂದ್ರೆ ಸಾಕು, ತುಂಬಾ ಜನ ಪಾರ್ಟಿ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ರು. ಮಧ್ಯಪ್ರಿಯರು ಕೂಡ ಇರ್ತಾ ಇದ್ರು. ಆದ್ರೆ ಇದೀಗ ಮಧ್ಯಪ್ರಿಯರಿಗೆ ರಾಜ್ಯ ಸರ್ಕಾರವೇ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ವೀಕೆಂಡ್ ಬಂತಂದ್ರೆ ಸಾಕು, ಸಾಕಷ್ಟು ಜನ ಪಾರ್ಟಿ ಮೂಡಲ್ಲಿ ಇರ್ತಾ ಇದ್ರು. ಆದ್ರೆ ಆ ಪಾರ್ಟಿ ಮೂಡಲ್ಲಿ ಇರ್ತಾ ಇದ್ದಂತಹ ಜನರಿಗೆ ಇದೀಗ ಸರ್ಕಾರ ಶಾಕ್ ನೀಡ್ತಾ ಇರೋದು. ಸೋ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಡಲಾಗಿದೆಯಾ ಈ ಕುರಿತಂತೆ ಮಾಹಿತಿಯನ್ನ ನೀಡೋದಾದ್ರೆ, ಸಭಾ ಪ್ರಮುಖವಾಗಿ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಅನ್ನು ರಾಜ್ಯ ಸರ್ಕಾರ ಜಾರಿಗೆ ಮಾಡಿದೆ, ಜೊತೆಗೆ ಇದಲ್ಲದೆ ಕೂಡ ನೈಟ್ ಕರ್ಫ್ಯೂ ಅನ್ನು ಕೂಡ ಜಾರಿಗೆ ತಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಜನಸಾಂದ್ರತೆ ಎಲ್ಲಿರುತ್ತೆ, ಜೊತೆಗೆ ಜನರು ವೀಕೆಂಡ್ಗಳಲ್ಲಿ ಎಲ್ಲಿಗೆಲ್ಲ ಜಾಸ್ತಿ ಭೇಟಿ ನೀಡ್ತಾರೆ ಅಂತಹವುಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಸದ್ಯ ರಾಜ್ಯ ಸರ್ಕಾರ ಕೂಡ ಮದ್ಯವನ್ನು ವೀಕೆಂಡ್ ಕರ್ಫ್ಯೂ ವೇಳೆಯಲ್ಲಿ ಬಂದ್ ಮಾಡಿರುವಂಥದ್ದು. ಅಂದರೆ ಈಗ ಶನಿವಾರ ರಾತ್ರಿ ಶುಕ್ರವಾರ ರಾತ್ರಿಯಿಂದ ಶನಿವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಅಂಟಿಲ್ ಭಾನುವಾರದ ಬೆಳಿಗ್ಗೆವರೆಗೂ ಕೂಡ ಕಂಪ್ಲೀಟ್ ಆಗಿ ಮದ್ಯವನ್ನು ಬ್ಯಾನ್ ಮಾಡಲಾಗಿದೆ. ಅದು ಕಂಪ್ಲೀಟ್ ಆಗಿ ಸ್ಟೇಟ್ ವೈಡ್, ಅಂದರೆ ಕಂಪ್ಲೀಟ್ ಆಗಿ ರಾಜ್ಯದ ಪೂರ್ತಿಯಾಗಿ ಈಗ ಮದ್ಯವನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಗೈಡ್ಲೈನ್ಸಲ್ಲೂ ಕೂಡ ಈಗಾಗಲೇ ಜಾರಿಗೆ ತಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ವೀಕೆಂಡ್ಗಳಲ್ಲಿ ಸಾಕಷ್ಟು ಜನ ಈಗಾಗಲೇ ನಗರದ ಹೊರಗಡೆ ಆಗಿರ್ಬೋದು, ಅಂದರೆ ಹೊರವಲಯದಲ್ಲಿರುವಂಥ ರೆಸಾರ್ಟ್ಗಳಲ್ಲಿ, ಜೊತೆಗೆ ಹೋಟೆಲ್ ಮತ್ತು ಪಬ್ಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪಾರ್ಟಿಗಳನ್ನು ಕೂಡ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ಬೋದು ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ಮದ್ಯವನ್ನು ಕೂಡ ಈಗಾಗಲೇ ಬ್ಯಾನ್ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ನೈಟ್ ಕರ್ಫ್ಯೂ ಸಂದರ್ಭದಲ್ಲೂ ಕೂಡ, ಅಂದರೆ ವೀಕೆಂಡ್ ಬಿಟ್ಟು ಬೇರೆ ವೀಕ್ ಡೇಸ್ಗಳಲ್ಲೂ ಕೂಡ ಈಗಾಗಲೇ 50-50% ಏರಿಕೆ ಮಾಡಿರೋದ್ರಿಂದ ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾನ್ ಮಾಡಲಾಗಿದೆ. ಜೊತೆಗೆ ಈ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲೇನಿದೆ ಅಲ್ಲಿ ವೀಕೆಂಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾರೆ. ಈ ಸಂದರ್ಭದಲ್ಲಿ ಕೊರೋನಾ ಹೆಚ್ಚಾಗಬಾರ್ದು ಅಥವಾ ಕೊರೋನಾ ಸೋಂಕಿತರು ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ವೀಕೆಂಡ್ನಲ್ಲೂ ಕೂಡ ಮದ್ಯವನ್ನು ಬ್ಯಾನ್ ಮಾಡಿರುವಂಥದ್ದು. ಅಂದರೆ ಮದ್ಯ ಪ್ರಿಯರು ಯಾರೆಲ್ಲ ಇರ್ತಾರೆ ಅಂಥವರು ಶುಕ್ರವಾರವೇ ಎಲ್ಲವನ್ನು ಕೂಡ ಖರೀದಿ ಮಾಡಬೇಕಾಗುತ್ತೆ. ತಮ್ಮ ತಮ್ಮ ಮನೆಗಳಲ್ಲೇ ಪಾರ್ಟಿಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಅವರು ಏನು ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡುವಂಥದ್ದಾಗಿರ್ಬೋದು ಅವೆಲ್ಲವನ್ನು ಕೂಡ ಮೊದಲೇ ಖರೀದಿ ಮಾಡಿ ನಂತರ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದರೆ ಯಾವ ಪಬ್ ಬಾರ್ ರೆಸ್ಟೋರೆಂಟ್ಗಳಾಗಿರ್ಬೋದು ಅಥವಾ MRPಗಳಾಗಿರ್ಬೋದು ಯಾವುದೂ ಕೂಡ ನೈಟ್ ಕರ್ಫ್ಯೂ ಆಗಿರ್ಬೋದು ಅಥವಾ ವೀಕೆಂಡ್ ಕರ್ಫ್ಯೂ ವೇಳೆಯಲ್ಲಿ ಯಾವುದು ಕೂಡ ಓಪನ್ ಇರೋದಿಲ್ಲ. ಸಭಾ ಧನ್ಯವಾದ ಸಂದೇಶ್ ಮಾಹಿತಿಗೆ.